ಬಿಗ್ ಬಾಸ್ ಬಿಗ್ ಬಾಸ್ ವಾರದ ಕತೆ ಕಿಚ್ಚ ಸುದೀಪನ ಜೊತೆ. ಅದಕ್ಕೆ ಬದಲಾಗಿ ಇಲ್ಲಿ ವಾರದ ಸಂತೆ ಈ ಲಕ್ಕಿ ತೇಜು ಜೊತೆ. ಹೇಗಿದೆ ನಮ್ಮ ಡೈಲಾಗ್ ಅಲ್ವಾ? ಸೂಪರ್ ಇದೆ. ಹಾಯ್, ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಟಿಫನ್ಗೆ ದೋಸೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಮಾಡ್ಕೊಂಡು ತಿಂದು ನಮ್ಮ ಮನೆಯವ್ರಿಗೂ ಕೊಟ್ಟು ನೆಕ್ಸ್ಟು ಇವತ್ತು ಸ್ಯಾಟರ್ಡೇ ಸಂತೆ ಇದೆ, ತರಕಾರಿ ಎಲ್ಲ ತೊಗೊಬರ್ಬೇಕು. ಹಾಗಾಗಿ ಬೇಗ ಬೇಗ ತಿಂಡಿ ಮಾಡಿ ಮುಗಿಸೋಣ ಅಂತೇಳಿ ಮಾಡಿದ್ದೀನಿ. 9 ಗಂಟೆಗೆ ತಿಂಡಿ ರೆಡಿ ಆಗಿದೆ. ಬಿಟ್ಟು ಮಾರ್ಕೆಟ್ಗೆ ಹೋಗಿ ಇವತ್ತಿನ ಒಂದು ವಾರಕ್ಕೆ ಆಗೋಷ್ಟು ತರಕಾರಿನ ತಗೋಬರ್ತೀನಿ. ಅದರದ್ದು ಒಂದು ಸಣ್ಣ ವಿಡಿಯೋ ಇನ್ಫಾರ್ಮೇಶನ್ನು, ಏನೇನೆಲ್ಲ ತರಕಾರಿ ತಗೋಬರ್ತೀನಿ ಅನ್ನೋದನ್ನ ನೋಡೋಣ. ಇವಾಗ ಫಸ್ಟು ತಿಂಡಿ ತಿಂತೀನಿ. ನಾನು ಈ ದೋಸೆಗೆ ಅಕ್ಕಿನ ಹಾಕಿಲ್ಲ, ಬರೀ ಹೆಸರುಕಾಳು ಮತ್ತು ಉದ್ದಿನ ಬೇಳೆ ಇವೆರಡನ್ನ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿಟ್ಟು ಇವಾಗ ಬೆಳಗ್ಗೆ ನಾನು ದೋಸೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಒಂದು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಮ್ಮ ಮನೆಯವ್ರ ಜೊತೆಗೇನೆ ತಿಂಡಿ ತಿಂದ ತಕ್ಷಣ ಅವ್ರ ಜೊತೆಗೆ ಹೋಗಿ ನನ್ನನ್ನು ಅಲ್ಲಿ ಮಾರ್ಕೆಟಲ್ಲಿ ಬಿಟ್ಟು ಹೋಗ್ತಾರೆ ತರಕಾರಿ ಹತ್ರ. ನಾನು ತರಕಾರಿ ಎಲ್ಲ ತೊಗೊಂಡು ಮತ್ತೆ ಫೋನ್ ಮಾಡಿ ಅವ್ರನ್ನ ಕರೆಸ್ಕೊಂಡು ಅವ್ರ ಜೊತೆಗೆ ಬರ್ತೀನಿ. ಹಾಗಾಗಿ ಅವ್ರ ಜೊತೆಗೆ ಹೋಗೋಣ ಅಂತೇಳಿ ಇವಾಗ ನಾನು ಸಹ ತಿಂಡಿ ತಿಂತಾ ಇದ್ದೀನಿ ಅವ್ರ ಜೊತೆಗೇನೆ. ಇವಾಗ ಆಲ್ರೆಡಿ ಟೈಮು 9:30 ಆಗಿದೆ. ಬೇಗ ಹೋದರೆ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ, ಹಾಗಾಗಿ ಬೇಗ ತೊಗೊಬರ್ಬೋದು. ತುಂಬ ಟೈಮ್ ಆದಮೇಲೆ ಹೋದರೆ ಬಿಸಿಲಾಗ್ಬಿಡುತ್ತೆ ಅಂತ. ಇವಾಗ ತಿಂಡಿ ತಿಂದು ಮತ್ತೆ ಸಿಗ್ತೀನಿ, ಮಾರ್ಕೆಟ್ಗೆ ಹೋಗ್ಬರೋಣ, ತರಕಾರಿ ತೊಗೊಬರೋಣ. ನಾವಿವಾಗ ಮಾರ್ಕೆಟಲ್ಲಿದ್ದೀವಿ, ತರಕಾರಿ ಎಲ್ಲ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು ಅದು ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ ಈ ಕಡೆ. ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ, ಬ್ಯಾಗ್ ಒಂದು ಕಡೆ ತೊಗೊಳ್ಳೋದು ಮತ್ತು ನಾನೇ ವಿಡಿಯೋ ಮಾಡೋದು ಅಷ್ಟು ಸರಿ ಅನಿಸ್ಲಿಲ್ಲ, ಹಾಗಾಗಿ ಜಾಸ್ತಿ ಏನು ಮಾಡಿಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದುಪ್ಪಟ, ಅಲ್ಲಿ ತುಂಬ ಚೆನ್ನಾಗಿರೋ ವೇಲ್ಗಳು ಅಂದರೆ ಶಾಲ್ ಥರ ಇರೋದು ತುಂಬ ಚೆನ್ನಾಗಿದ್ವು. ಅಲ್ಲಿ ಒಂದೆರಡು ನಾನು ಶಾಲ್ ತೊಗೊಬಂದಿದ್ದೀನಿ. ಶಾಲ್ ಅಂತ ಹೇಳ್ಬೋದು, ದುಪ್ಪಟ ಅಂತ ಹೇಳ್ಬೋದು, ವೇಲ್ ಅಂತ ಹೇಳ್ಬೋದು, ಯಾವುದಕ್ಕಾದರೂ ಅದು ಮ್ಯಾಚ್ ಆಗುತ್ತೆ. ಹಾಗಾಗಿ ಒಂದೆರಡು ಮೂರು ತೊಗೊಬಂದಿದ್ದೀನಿ, ತೋರಿಸ್ತೀನಿ ನಿಮಗದು. ನೆಕ್ಸ್ಟ್ ಇವಾಗ ತರಕಾರಿ ಎಲ್ಲ ತೊಗೊಬಂದಿರೋದನ್ನು ಒಂದು ಬುಟ್ಟಿಗೆ ಹಾಕ್ಕೊಳ್ಳೋಣ. ಒಂದು ನನಗೆ ಡೈಲಾಗ್ ನೆನಪಾಗ್ತಿದೆ, ಏನು ಗೊತ್ತಾ? ಕಿಚ್ಚನ ಜೊತೆ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳಿ ಬಿಗ್ ಬಾಸಲ್ಲಿ ಒಂದು ಡೈಲಾಗು ಹೇಳೋರು ಟಿ ವಿಯಲ್ಲಿ ಅವಾಗವಾಗ ವಾರಕ್ಕೊಮ್ಮೆ. ಅದು ನನಗಿವಾಗ ನೆನಪಾಗ್ತಿದೆ, ಆ ಡೈಲಾಗಿಗೆ ನಾನು ಮ್ಯಾಚ್ ಆಗೋ ಥರ ವಾರದ ಸಂತೆ ಈ ಲಕ್ಕಿ ತೇಜು ಜೊತೆ ಅನ್ನೋದನ್ನು ಅಂದ್ಕೊಂಡು ಇವತ್ತು ಸಂತೆಯ ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಏನೇನು ಸಂತೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಒಂದು ಡೈಲಾಗ್ ತಕ್ಷಣ ನೆನಪಾಯಿತು. ಹೇಗಿದೆ ಅಲ್ವಾ ನಮ್ಮದು ಮ್ಯಾಚಿಂಗ್, ಚೆನ್ನಾಗಿ ಜೋಡಿಸಿದ್ದೀನಲ್ವಾ? ಈ ಒಂದು ಡೈಲಾಗ್ ಚೆನ್ನಾಗಿದೆ ಅನ್ನೋದಾದರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಇವಾಗ ತರಕಾರಿಗೆ ಬರೋಣ. ಇಷ್ಟೆಲ್ಲ ತರಕಾರಿ ತೊಗೊಬಂದಿದ್ದೀನಿ, ಅದ್ರ ಜೊತೆಗೆ ಶೇಂಗಾ ತೊಗೊಬಂದಿದ್ದೀನಿ ನೋಡಿ. 100 ರೂಪೀಸ್ಗೆ ಒಂದು ಸೇರ್, ನನಗೆ 3 ಸೇರ್ ತೊಗೊಬಂದಿದ್ದೀನಿ. ಅವರು 110 ಹೇಳಿದರು, ನಾನು 100 ರೂಪಾಯಿ ಅಂತ ಹೇಳಿ ಇಷ್ಟು ತೊಗೊಬಂದಿದ್ದೀನಿ. ನಿಂಬೆಹಣ್ಣು ಮತ್ತು ಬೆಂಡೆಕಾಯಿ, ಕ್ಯಾರೆಟು, ಈರುಳ್ಳಿ, ಆಲೂಗೆಡ್ಡೆ, ಹಸಿ ಬಟಾಣಿ ಕಾಳು, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮನೆಯಲ್ಲಿ ಟೊಮೊಟೊ ಮತ್ತು ಬದನೆಕಾಯಿ, ಇನ್ನೂ ಒಂದಿಷ್ಟು ತರಕಾರಿ ಇತ್ತು, ಹಾಗಾಗಿ ಇಷ್ಟನ್ನಷ್ಟೇ ತೊಗೊಬಂದಿದ್ದೀನಿ. ಇದ್ರ ಜೊತೆಗೆ ದುಪ್ಪಟ ತೊಗೊಬಂದಿದ್ದೀನಿ, ಸೂಪರಾಗಿದೆ, ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಸ್ ವಿಡಿಯೋದಲ್ಲಿ ಫ್ರಿಡ್ಜಲ್ಲಿ ಹೇಗೆ ನಾನು ಜೋಡಿಸ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ನಾಳೆ. ಇವಾಗ ಇಷ್ಟನ್ನ ತೋರಿಸ್ತಾ ಇದ್ದೀನಿ ನೋಡಿ. ವೇಲ್ ತೊಗೊಬಂದಿದ್ದೀನಿ, ಒಂದು ಬ್ಲ್ಯಾಕ್ ಕಲರು, ಒಂದು ಹಳದಿ ಕಲರು,
ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಹಳದಿ ಮತ್ತು ಬ್ಲ್ಯಾಕು ಗ್ರೀನು ಚೆನ್ನಾಗಿದೆ. 500 ರೂಪಾಯಿ ಕೊಟ್ಟಿದ್ದೀನಿ ಮೂರರಿಂದ, ಒಂದು ಗ್ರೀನ್ ಕಲರ್ ಮಿಕ್ಸ್ ಇದೆ ಎರಡು, ಚೆನ್ನಾಗಿ ಅನ್ನಿಸ್ತು. ಇವೆರಡು ದೊಡ್ಡದಿದೆ, ಗ್ರೀನು ಮತ್ತು ಎಲ್ಲೋ ದೊಡ್ಡವಿದ್ದಾವೆ. ಬ್ಲ್ಯಾಕ್ ಒಂದು ಚಿಕ್ಕದಿದೆ, ಅದು 100 ರೂಪೀಸ್ ಕೊಟ್ಟಿದ್ದೀನಿ. ಇವೆರಡಕ್ಕೆ 200 ಕೊಟ್ಟಿದ್ದೀನಿ. ತುಂಬ ದಿವ್ಸದಿಂದ ಹುಡುಕ್ತಾ ಇದ್ದೆ, ದೊಡ್ಡ ವೇಲ್ ಸಿಕ್ಕಿರಲಿಲ್ಲ ಹಾಗಾಗಿ ತೊಗೊಂಡಿರಲಿಲ್ಲ. ಇಲ್ಲಿ ತಕ್ಷಣ ಅಲ್ಲಿ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡಿದ್ದೀನಿ. ಕೊಡ್ಬೋದಲ್ವಾ 200 ಇವೆರಡಕ್ಕೆ, ಎರಡರಿಂದ ಅಲ್ಲ ಒಂದಕ್ಕೆ 200, ಒಟ್ಟು ಟೋಟಲ್ 500 ರೂಪಾಯಿ ಕೊಟ್ಟಿದ್ದೀನಿ. ಈ ವೇಲ್ ದುಪ್ಪಟ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ, ಈ ಒಂದು ವಾರದ ಸಂತೆ ಲಕ್ಕಿ ತೇಜ ಜೊತೆ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು, ಓಕೆನಾ? ನಿಮ್ಮ ಅಭಿಪ್ರಾಯಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಫ್ರಿಡ್ಜಲ್ಲಿ ಹೇಗೆ ಜೋಡಿಸ್ಕೋತೀನಿ ಅನ್ನೋದನ್ನು ವಿಡಿಯೋ ಮಾಡ್ತೀನಿ, ನೀವು ಸಹ ನಾಳೆ ನೋಡಿ ನನ್ನ ಒಂದು ಚಾನಲ್ಗೆ ಎನ್ಕರೇಜ್ ಮಾಡಿ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.